ದೆಹಲಿಯಲ್ಲಿ ಐತಿಹಾಸಿಕ G20 ಶೃಂಗಸಭೆ ನಡೀತಾ ಇದೆ. ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಜಾಗತಿಕ ಕಾರ್ಯಕ್ರಮ ನಡೆಯುತ್ತೆ. ಇವತ್ತಿನಿಂದ ದೆಹಲಿಯಲ್ಲಿ ಐತಿಹಾಸಿಕ G20 ಶೃಂಗಸಭೆ. ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಜಾಗತಿಕ ಕಾರ್ಯಕ್ರಮ ನಡೆಯಲಿದ್ದು, ಈಗಾಗಲೇ ದೆಹಲಿಗೆ ಬಂದಿಳಿದಿದ್ದಾರೆ ವಿಶ್ವದ ಅತಿರಥ ನಾಯಕರು. ಪ್ರಗತಿ ಮೈದಾನ ಭಾರತ ಮಂಟಪದಲ್ಲಿ ನಾಯಕರ ಸಮಾಗಮ ಆಗತ್ತೆ. ಈಗಾಗಲೇ ಪ್ರಗತಿ ಮೈದಾನ ಭಾರತ ಮಂಟಪ ಸಕಲ ರೀತಿಯಲ್ಲೂ ಸಹ ಸಜ್ಜಾಗಿದೆ ಅತಿರಥ ನಾಯಕರನ್ನ ಸ್ವಾಗತಿಸಿಕೊಳ್ಳುವುದಕ್ಕೆ. ಮಂಜು, ಐತಿಹಾಸಿಕ G20 ಶೃಂಗಸಭೆ ಇವತ್ತಿಂದ ಆರಂಭ ಆಗ್ತಾ ಇದೆ. ದೆಹಲಿ ಯಾವ ರೀತಿಯಾಗಿ ಸಿದ್ಧವಾಗಿ ನಿಂತಿದೆ ಹಾಗಾದ್ರೆ ಅಂತ? ಪ್ರಗತಿ, ಇವತ್ತು ನಡೀತಾ ಇರುವಂತದ್ದು 18ನೇ ಶೃಂಗಸಭೆ ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲಿ ಇವತ್ತು ಇಡೀ ವಿಶ್ವವೇ ಒಂದು ಕಾಯ್ತಾ ಇರುವಂತಹ ದಿನವೂ ಕೂಡ ಹೌದು. ಯಾಕಂದ್ರೆ ಒಂದಷ್ಟು ಐತಿಹಾಸಿಕ ತೀರ್ಮಾನಗಳಿಗೆ ಸಾಕ್ಷಿಯಾದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಇಡೀ ವಿಶ್ವದ ಸಮಸ್ಯೆಗಳನ್ನ ಒಂದು ವೇದಿಕೆಗೆ ತಂದು, ಅಂತಾರಾಷ್ಟ್ರೀಯ ವೇದಿಕೆ ಇದು, ಈ ವೇದಿಕೆಗೆ ತಂದು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಹುಡುಕುವಂತಹ ಕೆಲಸ ನಡೀತಾ ಇರುವಂತದ್ದು ಈ G20 ಶೃಂಗಸಭೆಯಲ್ಲಿ. ಇವತ್ತು 10:00 ಶುರುವಾಗಲಿದೆ. 9:30 ಎಲ್ಲ ರಾಷ್ಟ್ರಗಳ 20 ರಾಷ್ಟ್ರಗಳ ನಾಯಕರು ಕೂಡ ಭಾರತ ಮಂಟಪದಲ್ಲಿ ಸೇರ್ತಾರೆ. ನಮ್ಮ ಪ್ರಧಾನಿ ಆದಿಯಾಗಿಯೂ ಕೂಡ ಸೇರುವಂತದ್ದು. ಸೊ ಇವರು ಸೇರಿ ಇಡೀ ವಿಶ್ವದ ಸಮಸ್ಯೆಗಳ ಕುರಿತಾಗಿ, ಅಂದ್ರೆ ಇವತ್ತು ಪ್ರಮುಖವಾಗಿ 10:00 ಒಂದು ಸೆಷನ್ ಶುರುವಾಗುತ್ತೆ, ಮತ್ತೆ ಮಧ್ಯಾಹ್ನ ಇನ್ನೊಂದು ಸೆಷನ್ ಇರುವಂತದ್ದು. ಇಡೀ ದಿನ ನಡೆಯುವಂತಹ ಒಂದು ಕಾರ್ಯಕ್ರಮ ಇದೆ ಇವತ್ತು. ಅದು ಒಂದು ಒನ್ ಅರ್ಥ್ ಅನ್ನುವಂಥದ್ದು ಬೆಳಗ್ಗೆ ಶುರುವಾಗುತ್ತೆ, ಒನ್ ಫ್ಯಾಮಿಲಿ ಅನ್ನುವಂಥದ್ದು ಮಧ್ಯಾಹ್ನದ ಸೆಷನ್ ಇರುವಂತದ್ದು. ಅಂದ್ರೆ ವಸುದೈವಕಂ ಕುಟುಂಬಕಂ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಈ ಸಭೆಯನ್ನ, ಅಂತ ಈ ಶೃಂಗಸಭೆಯನ್ನ ಒಂದು ರೀತಿಯಲ್ಲಿ ಡಿಸೈನ್ ಮಾಡಿರುವಂತದ್ದು. ಹಾಗಾಗಿ ಈ ಥೀಮಿನ ಅಡಿಯಲ್ಲಿ ವಿಶ್ವದ ಎಲ್ಲ ಸಮಸ್ಯೆಗಳು, ಅದು ಬಡತನ ಇರಬಹುದು, ಕೃಷಿಗೆ ಸಂಬಂಧಿಸಿದ್ದಿರಬಹುದು, ತಂತ್ರಜ್ಞಾನ ಇರಬಹುದು, ಅದೇ ರೀತಿ ವಿದೇಶಿ ವಿನಿಮಯ ಇರಬಹುದು, ವಿದೇಶಿ ವ್ಯಾಪಾರ ಇರಬಹುದು, ಎಲ್ಲ ವಿಚಾರಗಳ ಇದರಲ್ಲೂ ಕೂಡ ಚರ್ಚೆ ಮಾಡಿ ತಮ್ಮ ತಮ್ಮ ದೇಶಗಳಲ್ಲಿ ಯಾವ ಯಾವ ರೀತಿ ಸಕ್ಸಸ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ, ಅಥವಾ ವಸ್ತುಸ್ಥಿತಿಯನ್ನು ಕೂಡ ವಿವರಿಸುವಂತಹ ಕೆಲಸ ಆಗುತ್ತೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ನಿಯಮಗಳು, ಅಂದ್ರೆ ಒನ್ ಪಾಲಿಸಿ ಅನ್ನುವಂಥದ್ದು ಏನಾದ್ರೂ ಬಂದಾಗ, ತೆರಿಗೆ ವಿಚಾರ ಇರ್ಬೋದು, ಸೊ ಈ ಎಲ್ಲವೂ ಕೂಡ ಒನ್ ಪಾಲಿಸಿ ಅಂತ ಏನಾದ್ರೂ ಬಂದಾಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಸಭೆಗಳಲ್ಲಿ ಅಂತವು ತೀರ್ಮಾನ ಆಗಿ ಡಿಸೈನ್ ಆಗುವಂತದ್ದು ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಇವತ್ತಿನ ಎರಡು ಕಾರ್ಯಕ್ರಮಗಳು, ಅಂದ್ರೆ ಎರಡು ಸೆಷನ್ಗಳ ನಂತರ ಇವತ್ತಿನ ರಾತ್ರಿ ರಾಷ್ಟ್ರಪತಿಗಳು ವಿಶ್ವದ ಗಣ್ಯರಿಗೆ ಒಂದು ಭೋಜನ ಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ನಮ್ಮ ಕರ್ನಾಟಕದಿಂದಲೂ ಕೂಡ ಇಬ್ಬರಿಗೆ ಆಹ್ವಾನ ಇದೆ. ನಮ್ಮ ಕರ್ನಾಟಕದ CM ಆದಂತ ಸಿದ್ದರಾಮಯ್ಯ ಅವರಿಗೂ, ಮತ್ತೆ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ಆಹ್ವಾನ ಇದೆ. ಆದ್ರೆ ದೇವೇಗೌಡರು ಟ್ವೀಟ್ ಮೂಲಕ ಈಗ ಆಲ್ರೆಡಿ ಮಾಹಿತಿ ಹಂಚ್ಕೊಂಡಿದ್ದಾರೆ, ಅನಾರೋಗ್ಯದ ಕಾರಣ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇನ್ನು CM ಅವರು ಕೂಡ ಬರಬೇಕಾಗಿತ್ತು, ಆದ್ರೆ ಕಾಂಗ್ರೆಸ್ಸಿನ ಯಾವ CM ಕೂಡ, ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳ ಯಾವ CM ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ನಮ್ಮ CM ಕೂಡ ಗೈರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.